नमस्कार ಸ್ನೇಹಿತರೆ ಎಲ್ಲರಿಗೂ ಜಾಬ್ ಕಿರಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವಿಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಜಿಲ್ಲಾ ಪಂಚಾಯತ್ ಮಂಡ್ಯ ಈ ಒಂದು ಸಂಸ್ಥೆ ವತಿಯಿಂದ ಒಂದು ನೇಮಕಾತಿ ಪ್ರಕಟಣೆ ಹೊರ ಬರ್ತಾ ಇದೆ ಸ್ನೇಹಿತರೆ ಕೋವಿಡ್ 19 ಕರ್ತವ್ಯ ನಿರ್ವಹಿಸಲು ಗುತ್ತಿಗೆ ಆಧಾರದ ಮೇಲೆ ಶುಶ್ರೂಷರು ಪ್ರಯೋಗಶಾಲಾ ತಂತ್ರಜ್ಞರು ಮತ್ತು ಫಾರ್ಮಸಿಸ್ಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗ್ತಾ ಇದೆ ಅಗನ್ನಿವಿಲ್ಲಿ ವಿದ್ಯಾರ್ಥಿ ನೋಡೋದಾದರೆ ಡಿಪ್ಲೊಮೊ ಇನ್ ನರ್ಸಿಂಗ್ ಮಾಡಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸ್ಬೋದು ಬಿ ಎಸ್ ಸಿ ಇನ್ ನರ್ಸಿಂಗ್ ಅಥವಾ ಎಮ್ ಎಸ್ ಸಿ ನರ್ಸಿಂಗ್ ಅಥವಾ ಡಿ ಫಾರ್ಮಾ ಯಾವುದಾದ್ರೂ ಒಂದು ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ನೀವು ನೋಡೋದಾದರೆ ಶುಶ್ರೂಷರ ಒಟ್ಟು ಹುದ್ದೆಗಳು 82 ಇದೆ ಆಯ್ಕೆಯಾದವರಿಗೆ 25,000 ವೇತನವನ್ನು ನೀಡಲಾಗುತ್ತೆ ಈ ಒಂದು ಹುದ್ದೆಗಳಿಗೆ ಹೋಗಲು ಇಚ್ಛಿಸುವಂಥ ಅಭ್ಯರ್ಥಿಗಳು 23/7/2021 ಸಂದರ್ಶನವನ್ನು ಅಟೆಂಡ್ ಮಾಡಬೇಕಾಗುತ್ತೆ ಮತ್ತು ಪ್ರಯೋಗಶಾಲಾ ತಂತ್ರಜ್ಞರು ಆಯ್ಕೆಯಾದ ಅಭ್ಯರ್ಥಿಗಳಿಗೆ 20,000 ವೇತನವನ್ನು ನೀಡಲಾಗುತ್ತೆ ಒಟ್ಟು ಹುದ್ದೆಗಳು 23 ಇದೆ ಈ ಒಂದು ಹುದ್ದೆಗೆ ಹೋಗಲು ಇಚ್ಛಿಸಪಡುವಂಥ ಅಭ್ಯರ್ಥಿಗಳು 24/7/2021 ಸಂದರ್ಶನವನ್ನು ಅಟೆಂಡ್ ಮಾಡಬೇಕು ಹಾಗೆಯೇ ಫಾರ್ಮಸಿಸ್ಟ್ ಒಟ್ಟು ಹುದ್ದೆಗಳು 30 ಹಾಗೆಯೇ ಆಯ್ಕೆಯಾದವರಿಗೆ 20,000 ವೇತನವನ್ನು ನೀಡಲಾಗುತ್ತೆ ಈ ಒಂದು ಹುದ್ದೆಗೆ ಅಭ್ಯರ್ಥಿಗಳು 27/7/2021 ಸಂದರ್ಶನವನ್ನು ಅಟೆಂಡ್ ಮಾಡಬೇಕಾಗುತ್ತೆ ಹಾಗೆಯೇ ಈ ಒಂದು ನೋಟಿಫಿಕೇಶನ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಬಹುದು ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಫ್ರೆಂಡ್ಸ್ ಹೀಗೆ ಎಲ್ಲಾ ಉದ್ಯೋಗದ ಮಾಹಿತಿಗೋಸ್ಕರ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಧನ್ಯವಾದಗಳು